ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಸೊ ಇದನ್ನು ನೋಡಿರುವಂಥ ಅಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಭಾಗದಲ್ಲಿ ಚಿರತೆ ಸಂಚಾರ ಮಾಡಿದೆ. ನೋಡಿ, ಸಿಂಗಸಂದ್ರದ ಎಇಸಿಎಸ್ ಲೇಔಟ್ನಲ್ಲಿ ಈ ಒಂದು ಚಿರತೆ ಪ್ರತ್ಯಕ್ಷ ಆಗಿದೆ. ಅರಣ್ಯ ಅಧಿಕಾರಿಗಳಿಂದ ಚಿರತೆ ಸೆರೆಗೆ ತೀವ್ರ ಹುಡುಕಾಟ ಕೂಡ ನಡೀತಾ ಇದೆ, ಆದರೂ ಸಿಗ್ತಾ ಇಲ್ಲ. ಜನ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಅರಣ್ಯ ಅಧಿಕಾರಿಗಳು ಈಗಾಗಲೇ ಸಂದೇಶವನ್ನು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಮೈಕ್ ಮುಖಾಂತರ ಚಿರತೆಯ ಬಗ್ಗೆ ಅರಣ್ಯ ಅಧಿಕಾರಿಗಳಿಂದ ಮನವಿ ಹೋಗ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥ ದೃಶ್ಯಾವಳಿ ಇದು. ಇದ್ದಕ್ಕಿದ್ದ ಹಾಗೆ ಮನೆಯ ಮುಂಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಅಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸೊ ಇದುವರೆಗೂ ಕೂಡ ನಿನ್ನೆಯಿಂದ ಹುಡುಕಾಟ ಮುಂದುವರಿತಾನೆ ಇದೆ, ಆದರೆ ಚಿರತೆ ಇದುವರೆಗೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಆ ಚಿರತೆಯನ್ನು ನಾಯಿಗಳು ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೆ. ಸೊ ಇದು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ರಾಜಧಾನಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಭಾಗದಲ್ಲಿ ಚಿರತೆ ಸಂಚಾರ ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸೊ ಈ ಚಿರತೆ ಕಂಡ ತಕ್ಷಣ ನಾಯಿಗಳು ಇದನ್ನು ಅಟ್ಟಾಡಿಸ್ಕೊಂಡು ಹೋಗಿರುವಂಥದ್ದು. ಸೊ ಈಗ ಎಲ್ಲೂ ಹೋಗಿದೆ ಚಿರತೆ, ಎಲ್ಲಿ ಹೋಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಅರಣ್ಯ ಅಧಿಕಾರಿಗಳಿಂದ ಚಿರತೆ ಸೆರೆಗೆ ತೀವ್ರ ಹುಡುಕಾಟ ಮುಂದುವರಿತಾನೆ ಇದೆ. ಸೊ ಅಲ್ಲಿರುವಂಥ ಜನರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ, ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಪ್ರಕಟಣೆ ನಿನ್ನೆ ರಾತ್ರಿ ಈ ಪ್ರದೇಶದಲ್ಲಿ ಚಿರತೆ ಸಂಚಾರದ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರನ್ನು ಇಲ್ಲಿ ತಡರಾತ್ರಿಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಬೇಕಾಗಿ ಹಾಗೂ ಓಡಾಡಬೇಕನ್ನೋ ದಯವಿಟ್ಟು ಅವರ ನಿಮ್ಮ ಕಾರಣ ಅಥವಾ ಗುಂಪಾಗಿ ಸಂಚರಿಸಬೇಕಾಗಿ ನಮ್ಮ ಇಲಾಖೆ ವತಿಯಿಂದ ನಿಮ್ಮನ್ನು ಕೋರ್ಕೊಳ್ತಿದ್ದೇವೆ. ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಇದು ಅರಣ್ಯ ಇಲಾಖೆ ಪ್ರಕಟಣೆ ನಿನ್ನೆ ರಾತ್ರಿ ಈ ಪ್ರದೇಶದಲ್ಲಿ ಚಿರತೆ ಸಂಚಾರದ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರನ್ನು ಇಲ್ಲಿ ತಡರಾತ್ರಿಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಬೇಕಾಗಿ ಹಾಗೂ ಓಡಾಡಬೇಕನ್ನೋ ದಯವಿಟ್ಟು ಅವರ ನಿಮ್ಮ ಕಾರಣ ಅಥವಾ ಗುಂಪಾಗಿ ಸಂಚರಿಸಬೇಕಾಗಿ ನಮ್ಮ ಇಲಾಖೆ ವತಿಯಿಂದ ನಿಮ್ಮನ್ನು ಕೋರ್ಕೊಳ್ತಿದ್ದೇವೆ. ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.